ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ. ಪುನೀತ್ ರಾಜ್ಕುಮಾರ್ ನಮ್ಮನ್ನಾಗಲಿ ವರ್ಷಗಳೇ ಕಳೆದರು, ಈಗಲೂ ದಿನನಿತ್ಯ ಅವರ ನೆನಪು ನಮಗೆ ಕಾಡ್ತಾನೆ ಇರುತ್ತೆ. ಅವರ ಸಿನಿಮಾಗಳ ಮುಖಾಂತರ, ಯಾವುದೋ ಹಳೆಯ ವಿಡಿಯೋಗಳ ಮುಖಾಂತರ ಅವರನ್ನು ನಾವು ನೋಡ್ತಾನೆ ಇರ್ತೀವಿ. ನೋಡಿದಾಗೆಲ್ಲ ಅಯ್ಯೋ ದೇವರೇ, ಎಂಥ ತಪ್ಪು ಮಾಡಿಬಿಟ್ಟೆ, ಅವರು ನಮ್ಮೊಂದಿಗೆ ಇನ್ನೂ ಇರಬೇಕಿತ್ತು ಅಂತ ಅನಿಸುತ್ತೆ. ಎಲ್ಲೋ ಶೂಟಿಂಗ್ ಹೋಗಿದ್ದಾರೆ, ಇವತ್ತಲ್ಲ ನಾಳೆ ಅವರು ಬಂದೇ ಬರ್ತಾರೆ ಅಂತ ಮನಸ್ಸು ಸುಳ್ಳು ಹೇಳ್ತಾ ಇರುತ್ತೆ. ಒಂದು ವೇಳೆ ಮನಸ್ಸು ಹೇಳಿದ್ದೆ ನಿಜವಾದರೆ, ಅಥವಾ ಆ ಸುಳ್ಳೇ ಸತ್ಯವಾದರೆ, ಆ ನಗುವೆ ಮತ್ತೆ ಮತ್ತೆ ನಮ್ಮನ್ನಾಳಿಸುವುದು ಅಳಿಸಿ ನಗಿಸಿ. ಎಸ್, ಈ ರೀತಿಯ ಘಟನೆಯೊಂದು ಝೀ ವಾಹಿನಿಯ ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ನಡೆದಿದೆ. ಜಗಪ್ಪ ಮಾಡಿರುವ ಒಂದು ಸ್ಕಿಟ್ನಲ್ಲಿ ಟೈಮ್ ಟ್ರಾವೆಲರ್ ಮಿಷಿನ್ ಮುಖಾಂತರ 2021ಕ್ಕೆ ಹೋಗುವ ಜಗಪ್ಪನ ಎದುರು ಪುನೀತ್ ರಾಜ್ಕುಮಾರ್ ಪ್ರತ್ಯಕ್ಷವಾಗ್ತಾರೆ. ಅವರನ್ನು ನೋಡುತ್ತಿದ್ದಂತೆ ಅಲ್ಲಿದ್ದವರಿಗೆಲ್ಲ ಆಶ್ಚರ್ಯ, ಖುಷಿಯಿಂದ ಭಾವುಕರಾಗಿ ಎದ್ದು ನಿಲ್ತಾರೆ. ಅನುಶ್ರೀ ಬಿಕ್ಕಿ ಬಿಕ್ಕಿ ಹೇಳ್ತಾರೆ. ಅನುಶ್ರೀ ಮೊದಲಿನಿಂದಲೂ ಅಪ್ಪುಸರ ಅಭಿಮಾನಿ, ಹೀಗಾಗಿ ಅವರನ್ನು ಹೋಲುವ ವ್ಯಕ್ತಿಯನ್ನು ಮತ್ತೆ ಕಣ್ಣೆದುರು ನೋಡುತ್ತಿದ್ದಂತೆ ತುಂಬ ಭಾವುಕರಾಗ್ತಾರೆ. ಅನುಶ್ರೀ ಸೇರಿದಂತೆ ಅಕುಲ್, ನಯನ ಎಲ್ಲರ ಕಣ್ಣಂಚಲ್ಲೂ ನೀರು ಹರಿತಾ ಇತ್ತು. ನಿನ್ನ ಕಣ್ಣುಗಳ ಬಿಸಿಯ ಹನಿಗಳು ಊರು ಕಥೆಯ. ಇನ್ನು ಅಪ್ಪು ಅವರನ್ನೇ ಹೋಲುವ ಆ ವ್ಯಕ್ತಿ ಬಾಯ್ಬಿಟ್ಟು ಜಗಪ್ಪನೊಂದಿಗೆ ಮಾತನಾಡಿದಾಗ ಅಲ್ಲೂ ಮತ್ತೆ ನಮ್ಮ ರಾಜಕುಮಾರನೇ ಮಾತನಾಡಿದ ಹಾಗನ್ಸ್ತಾ ಇತ್ತು. ಜಗವರೇ, ನೀವು ಮೊದಲು ಹಳೆದನ್ನು ನಿಲ್ಲಿಸ್ತೀರಾ? ಮೊದಲ ಬಾರಿಗೆ ಆ ಧ್ವನಿ ಕೇಳ್ತಾ ಇದ್ದಂತೆ ಹೊಟ್ಟೆಯಲ್ಲಿ ಏನೋ ಸಂಕಟ ಆದಂತಾಗ್ತಾ ಇತ್ತು. ಇನ್ನು ಆತ ಡ್ಯಾನ್ಸ್ ಮಾಡಿದಾಗ ಅಪ್ಪು ಅವರನ್ನೇ ನೋಡಿದ ಹಾಗನ್ನಿಸ್ತಾ ಇತ್ತು. ಅಯ್ಯೋ, ಇದು ನಿಜ ಆಗಬಾರ್ದ? ನಿಜವಾದ ಪುನೀತ್ ಮತ್ತೆ ಮಾಯವಾಗಿ ನಮ್ಮೆದುರಿಗೆ ಬರಬಾರ್ದ? ಒಂದು ವೇಳೆ ನಿಜವಾಗಲೂ ಟೈಮ್ ಟ್ರಾವೆಲರ್ ಮಾಡುವ ಮಿಷಿನ್ ಇರಬಾರ್ದ? ಅದರಿಂದ ನಾವು ಮತ್ತೆ 2021ಕ್ಕೆ ಹೋಗಿ ಅಪ್ಪು ಅವರನ್ನು ಉಳಿಸ್ಕೊಳ್ಬಹುದಲ್ಲ? ಹೀಗೆ ಏನೇನೋ ಆಲೋಚನೆ ಮತ್ತೆ ಬರುತ್ತೆ. ಆದರೆ ಅನುಶ್ರೀ ಹೇಳಿದ ಹಾಗೆ ಅವರೀಗ ದೇವರಾಗಿದ್ದಾರೆ. ಹುಟ್ಟೋದೇ ದೇವರಾಗೋದಕ್ಕೆ, ಆದರೆ ಎಲ್ಲರೂ ದೇವರಾಗಕ್ಕಾಗಲ್ಲ. ಒಬ್ಬ ಪುನೀತ್ ರಾಜ್ಕುಮಾರ್ ಮಾತ್ರ ದೇವರಾಗ್ತಾರೆ. ನಾಳೆಯಿಂದ ನಾವೇ ದೇವರಾಗಿ ಬಿಡೋಣ. ಆಕಾಶ ನೋಡದ ಕೈ ಏನೇನದು ಪ್ರೀತಿ ಹಂಚಿರುವ. ನಾವು ದೇವರನ್ನ ನೋಡಲು ಹೇಗೆ ಸಾಧ್ಯವಿಲ್ಲವೋ, ಹಾಗೆ ಅಪ್ಪು ಅವರನ್ನ ಮತ್ತೆ ನೋಡೋದು ಕೂಡ ಅಸಾಧ್ಯ ಎನ್ನುವ ಸತ್ಯವನ್ನ ಅರಿತು ನಮ್ಮನ್ನ ನಾವೇ ಸಮಾಧಾನ ಮಾಡ್ಕೋಬೇಕಾಗಿದೆ. ನಿಮ್ಮ ಹೊರತು ಈ ಪಯಣ ಸಾಗಲ್ಲ, ನಮ್ಮ ನೋವು ನಲಿವಲಿ ನೀವೇ ಎಲ್ಲ. ಆಗಾಗ ಈ ರೀತಿಯ ದೃಶ್ಯಗಳನ್ನ, ಘಟನೆಗಳನ್ನ ನೋಡಿದಾಗ, ಅವರನ್ನೇ ಹೋಲುವ ವ್ಯಕ್ತಿಗಳು ಕಣ್ಣೆದುರಿಗೆ ಬಂದಾಗ ಅವರೇ ಎಂದುಕೊಂಡು ಆನಂದ ಪಡುವುದಷ್ಟೇ ಅವರನ್ನ ಪ್ರೀತಿಸುವವರ ಪಾಲಿಗಿರುವ ಸೌಭಾಗ್ಯ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.